ಎಲ್ಲರಿಗೂ ನಮಸ್ಕಾರ ಕಾವ್ಯ ಸಿರಿ ಜೀವನಕ್ಕೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಈ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಚೌಳಿಕಾಯಿ ಅಂತ ಕರೀತಾರೆ ಚೌಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಇಷ್ಟು ಚೌಳಿಕಾಯಿನ ತೊಗೊಂಡಿದ್ದೀನಿ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ತವ ಮೇಲೆ ಹಾಕಿ ಹುರ್ಕೊತಾ ಇದ್ದೀನಿ ಮೊದಲು ನಾವು ಚೌಳಿಕಾಯಿನ ಹುರ್ಕೋಬೇಕು ಅದೇ ಇಂಪಾರ್ಟೆಂಟು ಇಲ್ಲಿ ಕೆಲವೊಬ್ಬರು ಹಾಗೆ ಮಾಡ್ತಾರೆ ಇದರಲ್ಲಿ ಕೆಲವರು ಸಾರು ಮಾಡ್ತಾರೆ ಪಲ್ಯನೂ ಮಾಡ್ತಾರೆ ಬಟ್ ನಮ್ಮ ಕಡೆ ಇದನ್ನು ಮೊದಲು ಹುರಿದ್ಬಿಟ್ಟೆ ಮಾಡೋದು ಇದನ್ನು ಸ್ವಲ್ಪ ನಾನು ಎಣ್ಣೆ ಹಾಕಿ ಹಾಗೆ ಹುರ್ಕೋತಾ ಇದ್ದೀನಿ ಸ್ನೇಹಿತರೆ ಇದನ್ನು ಹುರ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ ಅದು ಹೋಗುತ್ತೆ ಅಂತ ಇದನ್ನು ಹುರ್ಕೋತಾರೆ ಹಾಗೆ ಪಲ್ಯ ಒಂಥರ ಟೇಸ್ಟ್ ಕೊಡುತ್ತೆ ಇದು ಹುರ್ಕೊಂಡ್ರೆ ಇದು ನಮ್ಮ ಹಿರಿಯವರು ಹೇಳ್ಕೊಟ್ಟಿರೋದು ನಮಗೆ ಅದೇ ಮೆಥಡಲ್ಲಿ ನಾನು ಮಾಡ್ತಾಯಿದ್ದೀನಿ ಈಗ ಒಂದು ಸ್ಟೀಲ್ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು 3 ಚಮಚ ಗಾಣದೆಣ್ಣೆ ಹಾಕ್ಕೊತೀನಿ ನಾನು ಪಲ್ಯಗಳಿಗೆ ಹೆಚ್ಚಾಗಿ ಉಚ್ಚೆಳ್ಳು ಎಣ್ಣೆ ಹಾಕ್ಕೋತೀನಿ ಆದರೆ ಇಲ್ಲಿ ನಾನು ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಉಚ್ಚೆಳ್ಳು ಪುಡಿ ಹಾಕ್ತಾಯಿದ್ದೀವಿ ಪಲ್ಯಕ್ಕೆ ಅದಕ್ಕೆ ಶೇಂಗಾ ಎಣ್ಣೆ ಹಾಕ್ಕೋತಾಯಿದ್ದೀನಿ ಈಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಬೌಲು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋ ಜೊತೆಗೆ ಹಸಿಮೆಣಸಿನಕಾಯಿನೂ ಹಾಕ್ಕೊಳ್ಳೋಣ ನಾನು 4 ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೆ ನಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಹಾಕ್ಕೋಬೇಕಾಗತ್ತೆ ಈಗ ಇದು ಸ್ವಲ್ಪ ಖಾರ ಇತ್ತು ಅದಕ್ಕೆ 3 ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನಿಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಬೌಲು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಹುಳಿ ಟೊಮೊಟೊ ಹಾಕ್ತಾರೆ ನಮ್ಮ ಕಡೆ ಇಲ್ಲಿ ಹುಳಿ ಟೊಮೊಟೊ ನಂಗೆ ಸಿಕ್ಕಿರಲಿಲ್ಲ ಮಾಮೂಲಿ ಟೊಮೊಟೊ ಹಾಕಿದ್ದೀನಿ ಅಂದರೆ ಈ ಸಿಹಿ ಟೊಮೊಟೊ ಇರುತ್ತಲ್ಲ ಹೈಬ್ರಿಡ್ ಟೊಮೊಟೊ ಅದನ್ನು ಹಾಕಿದ್ದೀನಿ ನಮ್ಮ ಕಡೆ ಹೆಚ್ಚಾಗಿ ಈ ನಾಟಿ ಟೊಮೊಟೊನೇ ಯೂಸ್ ಮಾಡೋದು ಬೆಂಗಳೂರಲ್ಲಿ ಒಂದೊಂದು ಕಡೆ ಸಿಗುತ್ತೆ ಒಂದೊಂದು ಕಡೆ ಸಿಗಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ಹಾಗೆ ಒಂದು ಟೀಸ್ಪೂನ್ ಅಷ್ಟು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಅರಿಶಿನ ಪುಡಿ ಸ್ನೇಹಿತರೆ ಮನೆಯಲ್ಲೇ ಮಾಡ್ಕೊಳ್ಳಿ ಆದಷ್ಟು ಅರಿಶಿನ ಕೊಂಬು ತೊಗೊಂಬಂದು ಮಾಡ್ಕೊಳ್ಳಿ ಇವಾಗೆಲ್ಲ ನಾವು ನೋಡ್ತಾ ಇರ್ಬೋದು ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ಥರ ಕಲರ್ ಇರುತ್ತೆ ಅರಿಶಿನ ಪುಡಿ ಯಾವುದು ಆರ್ಗ್ಯಾನಿಕು ಯಾವುದು ಇದು ಅಂತ ಕೆಮಿಕಲ್ ಅಂತ ಗೊತ್ತಾಗೋದೇ ಇಲ್ಲ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಹುರ್ಕೊಂಡಿರೋ ಚೌಳಿಕಾಯಿನ ಹಾಕ್ಕೊತಾ ಇದ್ದೀನಿ ಈಗ ನೋಡಿ ಚೌಳಿಕಾಯಿ ಎಷ್ಟು ನೀಟಾಗಿ ಹುರ್ಕೊಂಡಿದ್ದೀನಿ ಅಂತ ತುಂಬ ಹೊತ್ತಿಸ್ಬಾರ್ದು ಇದನ್ನು ಹಾಗೆ ಲೈಟಾಗಿ ಕೂಡ ಫ್ರೈ ಮಾಡಬಾರ್ದು ಮೀಡಿಯಮ್ಮಾಗಿ ಇದನ್ನು ನಾವು ಫ್ರೈ ಮಾಡ್ಕೊಂಡಿರಬೇಕು ಈಗ ಇದನ್ನು ನಾವು ಮಾಡ್ಕೊಂಡಿರೋ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿದ್ದೀನಿ ಹಾಗೆ ಒಂದು ಬೌಲು ನೀರು ಹಾಕ್ತಾಯಿದ್ದೀನಿ ಅಂದರೆ ಚೌಳಿಕಾಯಿದು ಸ್ವಲ್ಪ ಬಲ್ತಿತ್ತು ಅದಕ್ಕೆ ಬೇಯಲಿ ಅಂತ ಸ್ವಲ್ಪ ನೀರು ಹಾಕಿದೆ ಎಳೆದಿದ್ದರೆ ಎಣ್ಣೆಲೆ ಬೇಯ್ಕೊಳ್ಳುತ್ತೆ ಅದು ಇದನ್ನು ಕಲಿಸ್ಬಿಟ್ಟು ನಾನು ಒಂದು 15 ನಿಮಿಷ ಬೇಯಿಸ್ತೀನಿ ಇದನ್ನು ನೋಡಿ 15 ನಿಮಿಷ ಆದಮೇಲೆ ಈಗ ಪಲ್ಯ 90% ಬೆಂದಿದೆ ಅಂತ ಹೇಳ್ಬೋದು ಯಾಕಂದರೆ ಈಗ ಇದಕ್ಕೆ ಇನ್ನೂ ಒಂದು 2 ಐಟಮ್ಸ್ ಹಾಕೋದಿದೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲು ಗುರೆಳ್ ಪುಡಿ ಇದಕ್ಕೆ ನಾವು ಗುರೆಳ್ ಪುಡಿ ಹಾಕಿದ್ರೇ ಇದಕ್ಕೆ ಒಂದು ಫೈನಲ್ ಟಚ್ ಅಂತ ಬರೋದು ಸ್ನೇಹಿತರೆ ನಿಮಗೆ ಗುರೆಳ್ ಪುಡಿ ಹೇಗೆ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಹೇಳ್ಬೋದು ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಕಲಸಿ 5 ನಿಮಿಷ ಮುಚ್ಚಿಟ್ಬಿಡೋಣ ನಾವು ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ ಅಲ್ಲಿಗೆ ನಮ್ಮ ಪಲ್ಯ ರೆಡಿ ಆದಂಗೆ ನೋಡ್ತಾ ಇರ್ಬೋದು ನೀವು ಪಲ್ಯನ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ತುಂಬ ರುಚಿಯಾಗಿರುತ್ತೆ ಕೂಡ ಇದನ್ನು ರೊಟ್ಟಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯದ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹಾಗೆ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ ನಾನು ಬಾಯ್ ಬಾಯ್ ಸ್ನೇಹಿತರೆ